ಸೆಷನ್ ಆರಂಭ ಆಗಿದೆ, 11:25 ಸ್ಪೀಕರ್ ಕೂತಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಧ್ವನಿ ಸುರುಳಿಯನ್ನು ಕಳಿಸಿಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೂ ಈಗಾಗಲೇ ಈ ಧ್ವನಿ ಸುರುಳಿಯ ವಿಚಾರವನ್ನು ಹೇಳ್ತಾ ನನ್ನ ಹೆಸರು ಕೂಡ ಧ್ವನಿ ಸುರುಳಿಯಲ್ಲಿ ಪ್ರಸ್ತಾಪ ಆಗಿರೋ ಕಾರಣದಲ್ಲಿ ನನ್ನ ಬಗ್ಗೆ ಕೆಲವು ಅಭಿಮಾನದ ಮಾತುಗಳನ್ನು ಆಡಿದ್ದಾರೆ. ಅತ್ಯಂತ ನಮ್ರತೆಯಿಂದ ನಾನು ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಕ್ಕೂ ಹಾಗೆ ಬದುಕ್ತೀನಿ ಅಂತಕ್ಕಂಥ ಆಶ್ವಾಸನೆಯಿಂದ ಈ ಸದನಕ್ಕೆ ನಾನು ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರ್ತಕ್ಕಂಥ ಪತ್ರದ ಸಾರಾಂಶ ಈ ಸದನದ ಒಬ್ಬ ಗೌರವಾನ್ವಿತ ಸದಸ್ಯರ ಹೆಸರನ್ನೇ ಖಚಿತವಾಗಿ ಪ್ರಸ್ತಾಪ ಮಾಡಿ ಮತ್ತೊಬ್ಬ ಸದಸ್ಯರ ಮಗನ ಜೊತೆಗೆ ಸಂಪರ್ಕ ಮಾಡಿದ್ದಾರೆ, ಸಂಭಾಷಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಧ್ವನಿ ಸುರುಳಿಯನ್ನ ನಾನು ಕೇಳಿದಾಗ ಆ ಮಾನ್ಯ ಶಾಸಕರು ಯಾರಿದ್ದಾರೆ ಅವರ ಧ್ವನಿ ನನಗೆ ಪರಿಚಯ ಇಲ್ಲ, ನನ್ನ ಜೊತೆಗೇನು ಹೆಚ್ಚು ಸಂಪರ್ಕ ಇರೋರಲ್ಲ. ಹಾಗಾಗಿ ನನಗಾಗಲೇ ಅದು ಯಾರ್ದು ಧ್ವನಿ ಅಂತ ನನಗೆ ಗೊತ್ತಾಗಿಲ್ಲ ಅಂತಕ್ಕಂತಹ ಸತ್ಯವನ್ನು ನಾನು ಹೇಳಿದ್ದೇನೆ. ನಾನು ಈ ಶಾಸನಸಭೆಗೆ ನಿಮ್ಮೆಲ್ಲರ ಗೌರವಪೂರ್ವಕವಾದ ಅಭಿಮಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಅದರಿಂದ ನನ್ನ ಪ್ರತಿ ಹೆಜ್ಜೆ ಪ್ರತಿ ನಡೆ ಆ ಗೌರವ ಮತ್ತು ಅಭಿಮಾನವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ರೀತಿಯಲ್ಲೇ ಇರಬೇಕು ಹೊರತು ಅದಕ್ಕೆ ಅಪಚಾರ ಆಗ್ತಕ್ಕಂಥ ರೀತಿಯಲ್ಲಿ ಆಗಬಾರ್ದು. ಆದರೆ ನನ್ನ ದೌರ್ಭಾಗ್ಯಕ್ಕೆ ಆ ಮಾತನಾಡಿರ್ತಕ್ಕಂಥವರು ಖಚಿತವಾಗಿ ನನ್ನ ಹೆಸರನ್ನೇ ಹೇಳ್ತಾ ರಮೇಶ್ ಕುಮಾರ್ ಅವರು ಸ್ಪೀಕರ್ ಅವರಿಗೆ ಒಂದು ವೇಳೆ ರೆಸಿಗ್ನೇಷನ್ಸ್ ಕೊಟ್ಟರೆ ಯಾರಾದರೂ ಈ ಸದನ ಸದಸ್ಯರು ಅದನ್ನು ತಕ್ಷಣ ಒಪ್ಕೊಳ್ಳೋದಕ್ಕೆ 50 ಕೋಟಿ ರೂಪಾಯಿನಷ್ಟು ಹಣ ನನಗೆ ಈಗಾಗಲೇ ಸೇರಿಸಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾರೆ. ನಂತರ ಹೇಳ್ತಾರೆ ಅವರು ಒಂದು ವೇಳೆ ಒಪ್ಕೊಳ್ಳದೆ ಹೋದರೂ ಏನು ಚಿಂತೆ ಇಲ್ಲ, ನಾವು ಕೋರ್ಟು ಗಿಟ್ಟು ಎಲ್ಲ ಮಾತಾಡ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. ಇನ್ನೂ ದುಃಖದ ಸಂಗತಿ ಅಂದರೆ ದೇಶದ ಪ್ರಧಾನಮಂತ್ರಿಗಳ ಹೆಸರು ಅವರೆಲ್ಲನೂ ಮುಟ್ಟಿಗಿದ್ದಾರೆ ಅಂತ ಹೇಳ್ತಾರೆ. ಎಲ್ಲಿಯ ಪ್ರಧಾನಮಂತ್ರಿ, ಎಷ್ಟು ದೊಡ್ಡ ಸ್ಥಾನ, ಅಂಥವ್ರನ್ನೆಲ್ಲ ಈ ರೀತಿ ಬಳಕೆ ಮಾಡ್ತಕ್ಕಂಥದ್ದು ದೇಶಕ್ಕೆ ಒಳ್ಳೆಯದಲ್ಲ, ಸಂಸತ್ತಿಗೆ ಶಾಸನಸಭೆಗೆ ಗೌರವ ತರ್ತಕ್ಕಂಥದ್ದಲ್ಲ. ನಾನು ಈ ಸನ್ನಿವೇಶದಲ್ಲಿ ಎರಾ ಚಳಿಯನ್ನಂತ ತಮಿಳ್ನಾಡಿನವರು ಲೋಕಸಭೆ ರಾಜ್ಯಸಭೆಯಲ್ಲಿ ಎರಡೂ ಕಡೆಗೆ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಅಧ್ಯಕ್ಷರಾಗೂ ಇದ್ದರು ಅವರು. ಅವರು ಒಂದು ಹೇಳಿಕೆಯನ್ನು ಮಾಡಿದ್ದಾರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಚೇರ್ಮನ್ರಾಗಿ, ಅದು ಇಂಗ್ಲಿಷ್ನಲ್ಲಿದೆ. ದ ಪೀಪಲ್ ಲುಕ್ ಅಪ್ ಟು ಪಾರ್ಲಿಮೆಂಟ್ ನಾಟ್ ಓನ್ಲಿ ಆಸ್ ಅನ್ ಅಪೆಕ್ಸ್ ಲೆಜಿಸ್ಲೇಟಿವ್ ಬಾಡಿ ಆಫ್ ದಿ ಕಂಟ್ರಿ ಫಾರ್ ಮೇಕಿಂಗ್ ಲಾಸ್ ಅಂಡ್ ಸೂಪರ್ವೈಸಿಂಗ್ ದಿ ಗವರ್ನಮೆಂಟ್ ಬಟ್ ಟು ಲೀಡ್ ದಮ್ ಇನ್ ಟೈಮ್ಸ್ ಆಫ್ ಕ್ರೈಸಿಸ್. ದ ಕ್ರೈಸಿಸ್ ಮೇ ಬಿ ಆಫ್ ಎ ಪೊಲಿಟಿಕಲ್, ಇಕನಾಮಿಕ್ ಆರ್ ಮಾರಲ್ ನೇಚರ್. A political crisis may be controlled by consensus and a compromise. A financial crisis may be resolved by strenuous work and shrewd rearrangement of priorities. But it will be very difficult to recover the dignity of the state and the confidence of the people when there is deep moral bankruptcy. When the executive is corrupt, the people can correct it through the ballot and through a newly elected legislature. When the legislature is corrupt, it is the end of the state. ಅಂತ ಹೇಳ್ತಾರೆ. ಇದು ನಮಗಾಗಿ ಅವರು ಹೇಳಿದ್ರು ಏನೋ ಗೊತ್ತಾಗ್ತಾ ಇಲ್ಲ.
ಸ್ಪೀಕರ್ ಆದವರು ಸದನದ ಕಸ್ಟೋಡಿಯನ್ ಆಗಿರ್ತಾರೆ, ಈ ಸದನದ ಎಲ್ಲ ಮೌಲ್ಯಗಳ ಪ್ರತೀಕನೂ ಆಗಿರ್ತಾರೆ. ನಾನು ಈ ರೀತಿಯ ವ್ಯಾಖ್ಯಾನಕ್ಕೆ ಒಳಪಟ್ಟಾಗ ಅವರು ಹೇಳದಂತೆ ಎಂಡ್ ಆಫ್ ದಿ ಸ್ಟೇಟ್ ಆಗುತ್ತೆ. ಇದು ಪಕ್ಷ ಪಂಗಡಗಳಿಗೆ ಸೇರಿದ ವಿಚಾರ ಅಲ್ಲ, ವ್ಯಕ್ತಿಗಳಿಗೆ ಸೀಮಿತವಾದ ವಿಚಾರ ಅಲ್ಲ. ಹೊರಗಿನ ಜನ ನಮ್ಮನ್ನು ಗಮನಿಸ್ತಾರೆ, ದೇಶ ನಮ್ಮನ್ನು ಗಮನಿಸ್ತಾ ಇದೆ. ಅವರು ಉಳಿದದನ್ನೆಲ್ಲ ಏನೇನು ಮಾತಾಡ್ತಾ ಇದ್ದಾರೆ ಅದೆಲ್ಲವೂ ಧ್ವನಿ ಸುರುಳಿಯಲ್ಲಿದೆ. ನಾನು ಕೇಳಿದೆ ಅದನ್ನು. ನನ್ನ ಇಕ್ಕಟ್ಟು 12:10 ಅವರ ಕಚೇರಿಯಿಂದ ಪತ್ರ ಧ್ವನಿ ಸುರುಳಿ ನನ್ನ ಕೈ ಸೇರುತ್ತೆ. 12:00 ಬಜೆಟ್ ಪ್ರತಿಯನ್ನ ಇಲ್ಲಿ ಅರ್ಥ ಸಚಿವರೂ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಕೈಯಲ್ಲಿ ಓದೋದಕ್ಕೆ ನಾನು ಅವಕಾಶ ಕೊಡಬೇಕು. ಅದೊಂದು ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್, ನಾನು ಅದನ್ನು ಮುಂದೆ ಹಾಕಂಗಿರಲಿಲ್ಲ. ಅದು ಹಾಕಿದ ತಕ್ಷಣ ನಮ್ಮ ಸಂಪ್ರದಾಯ, ನಾವು ಅಜ್ಜನ್ ಆಗ್ತೀವಿ. ಶನಿವಾರ ಭಾನುವಾರ ಎರಡೂ ದಿವಸ ರಜಾ ಇತ್ತು. ಎರಡು ರಜಾ ದಿನಗಳನ್ನು ಕಳೆದು ಪುನಃ ಸಭೆ ಸಮಾವೇಶ ಆಗ್ತಿರೋದು ಇವತ್ತು. ಅದರಿಂದ ಫಸ್ಟ್ ಆಪರ್ಚುನಿಟಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಈ ಮನೋಸ್ಥಿತಿಯಲ್ಲಿ 2 ರಾತ್ರಿಗಳನ್ನು ನಾನು ಕಳೆದಿದ್ದೇನೆ. ಸ್ನೇಹಿತರ ಜೊತೆ ಓಡಾಡ್ತಾ ಇದ್ದೇನೆ, ನಗ್ನಗ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ. ಆದರೆ ನಾನು ಏನಾಗಿರಬಹುದು ಅಂತ ತಾವೇ ಊಹಿಸ್ಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಾನು ಹಿಂದೆ ಸ್ಪೀಕರ್ ಆಗಿದ್ದಾಗ ಒಂದು ಹೆಣ್ಮಗಳು, ವಯಸ್ಸಾದ ಹೆಣ್ಮಗಳು ನನ್ನ ಹತ್ರಕ್ಕೆ ಒಂದು ಅರ್ಜಿ ತಗೊಂಡು ಬರ್ತಾಳೆ. ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಉದ್ಯೋಗ ಕೊಡುವ ವಿಚಾರ ನಮ್ಮ ಲೆಜಿಸ್ಲೇಚರ್ ಸೆಕ್ರೆಟರಿಯೇಟಲ್ಲಿ ಆಕೆಯ ಗಡ್ಡ ಕೆಲಸ ಮಾಡ್ತಾ ಇತ್ತು. ಆತ ದುರ್ದೈವದಿಂದ ತೀರ್ಕೊಳ್ತಾನೆ. ತೀರ್ಕೊಂಡಾದ್ಮೇಲೆ ಒಬ್ಬನೇ ಮಗ ಇರ್ತಾನೆ, ಅವನಿಗೆ ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಉದ್ಯೋಗ ಕೊಡ್ತೇನೆ, ಅವನೂ ತೀರ್ಕೊಳ್ತಾನೆ. ಅದಾದ್ಮೇಲೆ ಅವನ ತಂಗಿಗೆ ಉದ್ಯೋಗ ಕೊಡ್ತೀವಿ, ಆ ಮಗನೂ ತೀರ್ಕೊಳ್ತಾನೆ. ಇನ್ನೊಂದು ಹೆಣ್ಮಗಳು ಲಗ್ನ ಆಗಿರುತ್ತೆ, ನಮ್ಮ ಡಿ ಪಿ ಆರ್ ರೂಲ್ಸ್ ಪ್ರಕಾರ ಅವಳಿಗೆ ಉದ್ಯೋಗ ಕೊಡಕ್ಕೆ ಬರೋದಿಲ್ಲ, ಅವಳು ವಿವಾಹಿತೆ. ನನ್ನ ಎಲ್ಲ ಪ್ರಯತ್ನವನ್ನು ಅವ್ರಿಗೆ ಉದ್ಯೋಗ ಕೊಡಿಸ್ಲಿಕ್ಕೆ ನಾನು ಮಾಡಿದೆ, ಆಗಲಿಲ್ಲ. ನನ್ನ ಬದುಕು, ನನ್ನ ಮನಸ್ಸು ಅಂತಹವ್ರ ಜೊತೆಗೇ ಇರುತ್ತೆ ಹೊರತು ನಾನು ಬೇರೆ ಕಡೆಗೆ ಗಮನ ಕೊಡಲಿಲ್ಲ. ನನ್ನ ಪುರಾಣ ಹೇಳ್ಕೊಳ್ಳಕ್ಕೆ ನಾನು ಸದನದ ಸಮಯ ತಗೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ. ಮಾಧುಸ್ವಾಮಿಯವರು ಚುನಾವಣೆಯಲ್ಲಿ ಪರಾಜಿತರಾಗಿದ್ದರು, ನಾನು ಆರೋಗ್ಯ ಮಂತ್ರಿ ಆಗಿದ್ದೆ. ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅಂತ ನಾನು ಅವ್ರ ಕ್ಷೇತ್ರಕ್ಕೆ ಹೋಗಬೇಕಾಯ್ತು. ನಾನು ಅವ್ರ ಟೈಮ್ ಕೇಳಿ ಅವ್ರ ಮನೆಗೆ ಹುಡುಕೊಂಡು ಹೋಗಿ ಅವ್ರ ಹತ್ರ ಕೂತು ಮಾತನಾಡಿ ಕ್ಷೇಮ ಸಮಾಚಾರ ವಿಚಾರಿಸಿ ಅವ್ರ ಶ್ರೀಮತಿ ಅವ್ರ ಜೊತೆ ಮಾತಾಡಿ ಸದನ ನಿಮ್ಮನ್ನು ಕಳ್ಕೊಳ್ತಾ ಇದೆ, ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳ್ತಾರೆ. ನಾನು ಪಕ್ಷಾತೀತವಾಗಿ ಸಂಸದೀಯ ಪಟುಗಳನ್ನು, ಗೌರವಸ್ಥರನ್ನ, ಪ್ರಾಮಾಣಿಕರನ್ನ ಆರಾಧನೆ ಮಾಡ್ತಕ್ಕಂಥದ್ದು. ನಾನು ಏನು ನೋವು ಅನುಭವಿಸಿದೆ ಮನೆಯವರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಮೊನ್ನೆ ರಾತ್ರಿ ಟ್ರೈನ್ ಮುಖೇನ ರಾಯಚೂರಿಗೆ ಹೋಗಿ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ನಿನ್ನೆ ಅಲ್ಲಿಂದ ರಸ್ತೆ ಮುಖಾಂತರ ಪ್ರಯಾಣ ಮಾಡಿ ನನಗೆ ಕಾಲ ಕಳಿಬೇಕಾಯ್ತು ಇವತ್ತು ಬೆಳಗ್ಗೆವರೆಗೆ. ಇದು ಏನೇನು ಆಪಾದನೆಗಳು ಒಳಗೊಂಡಿದ್ದಾವೆ, ಅವ್ರ ಮಾತಿನಲ್ಲಿ ಏನೇನಕ್ಕೆಲ್ಲ ಅವಕಾಶ ಇದೆ, ಇಟ್ಸ್ ಎ ಟೋಟ್ಲಿ ಡಿಫ್ರೆಂಟ್ ಥಿಂಗ್. ಎಲ್ಲಿ ಬಂದು ತಲುಪಿಬಿಟ್ಟಿವಿ ನಾವು? ಈಗ ನನ್ನ ಕಷ್ಟ ಸತ್ಯ ಸಾಬೀತಾಗಲೇಬೇಕು. ಯಾರು ಇರಬಹುದು
ಮಾತಾಡಿರುವವರು ಅನ್ನೋದು ನನಗಿನ್ನೂ ಖಚಿತ ಗೊತ್ತಿಲ್ಲ. ಅದು ವಿಚಾರಣೆಯ ಮುಖಾಂತರಲ್ಲೇ ಸಾಬೀತಾಗಬೇಕು. ಅವರು ಯಾರು ಅಂತ ಸಾಬೀತಾದ್ರೆ ಅವರು ನೇರವಾಗಿ ನನಗೆ ಸಂಪರ್ಕ ಮಾಡಿದ್ರ ಅಥವಾ ನನ್ನ ಕುಟುಂಬಸ್ಥರಿಗೆ ಯಾರಿಗಾದರೂ ಭೇಟಿಯಾಗಿದ್ರ, ಯಾವಾಗ ಭೇಟಿಯಾಗಿದ್ರು, ಅಥವಾ ಅವ್ರಿಗೆ ಇನ್ಯಾರಾದರೂ ಹೀಗೆ ಅಂತ ಹೇಳಿದ್ರ, ಎಲ್ಲಿ ಕೊಟ್ರು, ಯಾವಾಗ ಕೊಟ್ರು, ಯಾವ ಡಿನಾಮಿನೇಷನಲ್ಲಿ ಕೊಟ್ರು, ಎಷ್ಟೊತ್ತಿಗೆ ಕೊಟ್ರು, ಸಣ್ಣ ಪ್ರಮಾಣದ ಹಣನೂ ಅಲ್ಲ. ಸದನದ ನೀವು ಯಾರು ಅಥವಾ ಮಾಧ್ಯಮದವ್ರು ಬೇಕಾಗಿದ್ರು ನಾ ಇಲ್ಲೇ ಕೂತಿರ್ತೇನೆ. ದಯಮಾಡಿ ದೊಂಬೂರಿನ ಅಮರ್ ಜ್ಯೋತಿ ಲೇಔಟಲ್ಲಿ ನಾನೊಂದು ಸಣ್ಣ ಬಾಡಿಗೆ ಮನೆಯೊಳಗೆ ವಾಸ ಮಾಡ್ತಾ ಇದ್ದೇನೆ. ಪ್ಲೀಸ್ ಗೋ ಅಂಡ್ ಸಿ ಮೈ ಹೌಸ್ ಅಂಡ್ ಕಮ್. ಅಲ್ಲಿ ಎರಡು ರೂಮು ಕೆಳಗಡೆ ಒಂದು ಆಫೀಸ್ ಥರ ಇದು ಮಾಡ್ಕೊಂಡು ನಾನು ಸರ್ಕಾರಿ ಮನೆ ತಗೊಂಡಿಲ್ಲ. ಇಷ್ಟು ದೊಡ್ಡ ಪ್ರಮಾಣದ ಹಣ ತಗೊಂಡ್ರೆ ನಾನು ಇಡಕ್ಕಾದ್ರೂ ಒಂದು ಜಾಗ ಬೇಕಲ್ಲ, ಬೀದಿಲಿ ಬಿಸಾಡೋಕ್ಕಾಗಲ್ವಲ್ಲ. ಬೋರ್ಡ್ ಹಾಕಿದ್ರೆ ಆ ಮನೆಗೆ ನೈಬರ್ಸಿಗೆ ತೊಂದರೆ ಆಗುತ್ತೆ, ಟ್ರಾಫಿಕ್ಕು ಇನ್ನೊಂದು, ಮತ್ತೆ ಅವ್ರವ್ರು ಬರ್ತಾರೆ, ಜನರು ನಾನು ಬರಕ್ಕೆ ಬಿಡೋದಿಲ್ಲ. ನಾನು ಬೋರ್ಡು ಕೂಡ ಹಾಕಿಬಿಟ್ಟಿಲ್ಲ. ನನಗೆ ಈ ಶಿಕ್ಷೆ ನ್ಯಾಯನ. ಸೊ ಇಡೀ ಸದನವನ್ನ ನಾನು ಕೇಳ್ಕೊಳ್ಳೋದಿಷ್ಟೇ, ಅಭಿಮಾನಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವಿರೋಧವಾಗಿ ನನ್ನನ್ನು ಆಯ್ಕೆ ಮಾಡ್ತೀನಿ. ಆಯ್ಕೆ ಆ ದಿವಸದಿಂದ ಈ ದಿವಸದವರೆಗೆ ನನಗೆ ನೆನಪಿದ್ದ ಹಾಗೆ ಇಂತಹ ಆಪಾದನೆ ನನ್ನ ಮೇಲೆ ಬರ್ತಕ್ಕಂಥ ರೀತಿಯಲ್ಲಿ ನಾನು ಎಲ್ಲೂ ನಡ್ಕೊಂಡಿಲ್ಲ. ವಾಜಪೇಯಿ ಅವರು ಲೋಕಸಭೆಯಲ್ಲಿ ಹೇಳಿದ ಮಾತನ್ನು ಪುನಃ ಈ ಸದನಕ್ಕೆ ಇನ್ನೊಂದ್ಸಲ ಹೇಳಬೇಕಾಗುತ್ತೆ. ನಾ ಭೀತೋ ಮರಣ ಅದಸ್ಮಿ ಕೇವಲ ದೂಷಿತೋ ಯಶಸ್ ಅಂತ ಹೇಳಿ ಹೇಳ್ತಾರೆ ಸುರೇಶ್, ಆಮೇ ರೈಟ್. ಸಿಪಿಎಂ ಅವರು ಅವರ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದಾಗ ಅಥವಾ ವಿಶ್ವಾಸ ನಿರ್ಣಯದ ಗೊತ್ತುವಳಿಯನ್ನು ಮಂಡಿಸಿದಾಗ ಅವಕಾಶವಾದಿ ಆಗಿದ್ದರೆ ನೀವು ಒಂದಿದ್ದಕ್ಕೆ ವಾಜಪೇಯಿ ಅವರು ಉತ್ತರ ಹೇಳ್ತಾರೆ, 40 ವರ್ಷದಿಂದ ಈ ಸದನದಲ್ಲಿ ನೀವು ನನ್ನನ್ನು ನೋಡಿದ್ದೀರಿ, ನನ್ನ ಅವಕಾಶವಾದಿ ಅಂತ ಕರೀತಿರಲ್ಲ, ಪ್ರೈಮ್ ಮಿನಿಸ್ಟರ್ ಆಗ ಆಸೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ, ನ್ಯಾಯನ ನಿಮಗಿದು. ನಾನು ಹಾಗೆ ಬದುಕಿದ್ದೀನ, 2-5 ಜನ ಸದಸ್ಯನ ಇಟ್ಕೊಂಡು ಈ ಸದನದಲ್ಲಿ ನಾನು ಕೂತಿರ್ಲಿಲ್ವ? ನನಗೆ ಸಾವು ಇವತ್ತೇ ಬರುತ್ತೆ ಅಂದರೆ ನಾನು ಭಯ ಪಡೋದಿಲ್ಲ. ನಾ ಭೀತೋ ಮರಣ ಆದಸ್ಮಿ ಕೇವಲ ದೂಷಿತ ಯಶ. ನನ್ನ ತೇಜಸ್ಸನ್ನು ವಧೆ ಮಾಡಿದ್ರೆ, ನನ್ನ ಚಾರಿತ್ರ್ಯ ವಧೆ ಮಾಡಿದ್ರೆ ಸಾವಿಗಿಂತಲೂ ಕೂಡ ಹೆಚ್ಚು ಕ್ರೌರ್ಯ ಆಗುತ್ತೆ. ನಾನು ಅವರಿಗೆ ಹೋಲಿಕೆ ಮಾಡಿಕೊಳ್ಳೋ ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅವರ ಕಾಲು ಉಗುರಿನ ದೂಳು ಕೂಡ ನಾನಲ್ಲ. ಆದರೆ ಅವರೆಲ್ಲರೂ ಕೂಡ ನಮಗೆ ಆದರ್ಶಪ್ರಾಯ, ಇದರಲ್ಲಿ ಪಕ್ಷ ಪಂಗಡದ ಪ್ರಶ್ನೆ ಇಲ್ಲ. ಈ ಸಂಕಟದ ಸನ್ನಿವೇಶದಲ್ಲಿ ಉಳಿದ ಎಲ್ಲ ವಿಚಾರಗಳಿಗೆ ನಾನು ಹೋಗದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಸೂಚನೆಯನ್ನ ಏನು ಮಾನ್ಯ ಸಭಾಧ್ಯಕ್ಷರೇ, ತಾವು ಇಲ್ಲಿವರೆಗೂ ಹೇಳಿದ್ದು ತಮ್ಮ ವಿವೇಚನೆಗೆ ಒಳಪಟ್ಟು ತಾವು ಹೇಳಿದ್ದೀರಿ. ಆದರೆ ಈ ವಿಚಾರದಲ್ಲಿ ಸದನದ ಒಬ್ಬ ಸದಸ್ಯನಾಗಿ ನಂದು ಕೆಲವು ವಿಚಾರ ಹೇಳೋದಿದೆ. ತಾವು ಸರ್ಕಾರಕ್ಕೆ ಸೂಚನೆ ಕೊಡೋದಕ್ಕೆ ಮೊದಲು ನಮ್ದು ಏನು ಅಹವಾಲಿದೆ ಅಂತಾನೂ ತಾವು ಕೇಳಿ ಆಲಿಸಿ ಪರಾಮರ್ಶೆ ಮಾಡಿ ತಮಗೆ ನಂತರ ಏನು ಸೂಕ್ತ ಅನಿಸುತ್ತೆ ಸೂಚನೆ ಕೊಡೋದು ಒಳ್ಳೆಯದು ಅನ್ನೋದು ನಾನು ತಮ್ಮಲ್ಲಿ ಮಾಡ್ತಕ್ಕಂಥ ನಿವೇದನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ತಮ್ಮ ಸಚಿವಾಲಯಕ್ಕೆ ಸಂಪರ್ಕನೂ ಸಹ ಮಾಡಿದ್ದೆ. ಸಚಿವಾಲಯದವರು ಹೇಳಿದರು ಮಾನ್ಯ ಸಭಾಧ್ಯಕ್ಷರು ಈ ವಿಚಾರವನ್ನು ಗಮನಕ್ಕೆ ತಗೊಂಡಿದ್ದಾರೆ, ಅವರೇ ಇದನ್ನು ಅವರು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ ಮೇಲೆ ನಾನು ಹಿಂದೆ ಸರಿದಿದ್ದೇನೆ. ಸೊ ನಾನು ತಮ್ಮಲ್ಲಿ ಮನವಿ ಮಾಡೋದು, ಈ ವಿಚಾರದಲ್ಲಿ ನಂದು ಕೆಲವು ವಿಚಾರ ಹೇಳೋದಿದೆ, ಸದನದ ಸದಸ್ಯನಾಗಿ ನನಗೆ ಅವಕಾಶ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ತಾವು ಒಪ್ಪೋದಾದ ನನಗೆ ಹೇಳಿದ್ದಾರೆ, ತಾವು ಬಂದಿದ್ರಿ, ಒಂದು ನೋಟಿಸ್ ಕೊಟ್ಟಿದ್ರಿ. ನಾನು ಹೇಳಿದೆ ಐ ಹ್ಯಾವ್ ಟೇಕನ್ ಕಾಗ್ನಿಸೆನ್ಸ್ ಆಫ್ ಇಟ್ ಅಂತೆ. ಯು ಆರ್ ವೆರಿ ಕ್ಲಿಯರ್ ದಟ್ ಯು ಆರ್ ರೇಸಿಂಗ್ ಇಟ್ ಆಸ್ ಎ ಮೆಂಬರ್ ಆಫ್ ದಿ ಹೌಸ್. ಓಕೆ, ಹಾಗಾಗಿ ಮಾನ್ಯ ಸಭಾಧ್ಯಕ್ಷರೇ,
ಈಗ ತಾವು ಸಭಾಧ್ಯಕ್ಷರಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ತಮ್ಮ ಬಗ್ಗೆ ಕೆಲವರು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ. ಯಾರು ಮಾತನಾಡಿದ್ದಾರೆ ನಾನು ಈಗ ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ಹೇಳಲಿಕ್ಕೆ ಹೊರಟಿರುವಂತ ಅದನ್ನ ನಾನು ಕಲುಷಿತ ಮಾಡಲಿಕ್ಕೆ ನನಗೆ ಆಸಕ್ತಿ ಇಲ್ಲ. ಈ ಸದನದ ಕೆಲವು ಹಕ್ಕುಗಳ ಬಗ್ಗೆ, ಈ ಸದನದಲ್ಲಿ ದತ್ತವಾಗಿರ್ತಕ್ಕಂತಹ ಕೆಲವು ಅಂಶಗಳ ಬಗ್ಗೆ ಮಾತ್ರ ನಾನು ಮಾತಾಡ್ಲಿಕ್ಕೆ ಹೋಗ್ತೇನೆ. ಹಾಗಾಗಿ ಯಾರು ಮಾತನಾಡಿದ್ದಾರೆ, ಯಾರು ಮಾತಾಡಿದ್ದಾರೆ ಅನ್ನೋದು ಮುಖ್ಯ. ಎರಡನೇ ಅಂಶ, ಮಾತನಾಡಿರೋರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರ ಅಥವಾ ಯಾರಾದರೂ ದಾರಿಯಲ್ಲಿ ಹೋಗೋರು ಮಾತನಾಡಿದಾರ ಅನ್ನೋದು ಸ್ವಲ್ಪ ಮಟ್ಟಿಗೆ ಮುಖ್ಯ ಆಗುತ್ತೆ. ದಾರಿಯಲ್ಲಿ ಹೋಗೋರು ದಿನ ನೂರಾರು ವಿಚಾರ ಮಾತಾಡ್ತಾರೆ, ನಿಮ್ಮ ಬಗ್ಗೆನೂ ಮಾತಾಡ್ಬೋದು, ನಮ್ಮ ಬಗ್ಗೆನೂ ಮಾತಾಡ್ಬೋದು. ಅದು ಎಲ್ಲೋ ಒಂದ್ ಕಡೆ ನಮ್ಮ ಹಕ್ಕಿನ ಚ್ಯುತಿ ಆಗಲೂಬಹುದು. ಆದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ನಾವು ಗೌರವಿಸಿ ಕೆಲವು ವಿಚಾರಗಳನ್ನು ನಾವು ಹಾಗೆ ಬಿಡಬೇಕಾಗತ್ತೆ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು, ಸಂವಿಧಾನ ದತ್ತವಾದಂತಹ ಸ್ಥಾನದಲ್ಲಿರ್ತಕ್ಕಂಥವರು ಮಾತಾಡಿದಾಗ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಅಂಥವ್ರು ಯಾರಾದರೂ ಈ ಸಂದರ್ಭದಲ್ಲಿ ಅದು ಮಾತಾಡಿದ್ರೆ ಅದಕ್ಕೆ ಬಹಳ ಪರಿಣಾಮಗಳು ಇದ್ದಾವೆ. ಈಗ ತಾವು ಹೇಳಬಹುದು, ನೀವು ಸಭಾಧ್ಯಕ್ಷರಾಗಿದ್ದೀರಿ, ನಿಮ್ಮ ಮನಸ್ಸಿಗೆ ನೋವಾಗಿದೆ ಕೆಲವರು ಮಾತಾಡಿರೋದು, ಬಹುಶಃ ಯಾರು ಮಾತಾಡಿದ್ದಾರೆ ಎರಡನೇ ವಿಚಾರ ಅವರು ತಮ್ಮನ್ನ ನಿವೇದನೆ ಮಾಡಿದರೆ ತಾವು ತಮ್ಮ ಹೃದಯ ವೈಶಾಲ್ಯತೆಯಲ್ಲಿ ಅದನ್ನು ಮನ್ನಿಸಲೂಬಹುದು. ಅದು ತಮ್ಮ ವೈಯಕ್ತಿಕ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದರೆ ನಾನು ಇಲ್ಲಿ ಎತ್ತಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಮಾನ್ಯ ಸಭಾಧ್ಯಕ್ಷರೇ, ದಯವಿಟ್ಟು ತಾವು ನನ್ನ ಮೇಲೆ ಅನ್ಯಥಾ ಭಾವಿಸಬಾರ್ದು, ಇದು ಕೇವಲ ತಮ್ಮ ವೈಯಕ್ತಿಕ ವಿಚಾರ ಆಗೋದಿಲ್ಲ ಅಂತ ನಾನು ಪ್ರತಿಪಾದನೆ ಮಾಡಲಿ ಕೊಟ್ಟಿದ್ದೇನೆ. ತಾವು ಹೇಳ್ಬೋದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಿ ಅಂತ. ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಗಮನವನ್ನ ನಾವೆಲ್ಲರೂ ಸಹ ಅನುಸರಿಸ್ತಕ್ಕಂಥದ್ದು, ಕೌಲನ್ ಶೆಟ್ಟರ್ ಅವರು ನಮ್ಮ ಸಂಸದೀಯ ವ್ಯವಹಾರಗಳ ಬಗ್ಗೆ ಏನು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಹೇಳ್ತೇನೆ, ತಮ್ಗೆ ಹೇಳ್ತೇನೆ. ತಮ್ಮ ಗಮನವನ್ನ ನಾನು ಪುಟ 294 ಆರನೇ ಆವೃತ್ತಿ, ಅದರಲ್ಲಿ ಮಾನ್ಯ ಸಭಾಧ್ಯಕ್ಷರ ಪ್ರಿವಿಲೇಜಸ್ ಸೆಕ್ಷನ್ ಒಳಗಡೆ ರಿಫ್ಲೆಕ್ಷನ್ ಆನ್ ಸ್ಪೀಕರ್ ಇನ್ ಡಿಸ್ಚಾರ್ಜ್ ಆಫ್ ಹಿಸ್ ಡ್ಯೂಟೀಸ್, 294 ಪುಟ ಆರನೇ ಆವೃತ್ತಿ, ಇದಕ್ಕೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ. ಕೌಲನ್ ಶೆಟ್ಟರ್ ಅವರು ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ, ಇದೆಲ್ಲವನ್ನೂ ಸಹ ನಾವು ಹಕ್ಕುಚ್ಯುತಿಯ ಕೆಳಗಡೆ ನಡೀತಕ್ಕಂಥ ಅವರ ವ್ಯಾಖ್ಯಾನಗಳು. ಅದರ ಕೆಳಗಡೆ ಅವರು ಏನು ಹೇಳ್ತಾರೆ, ಆಫೀಸ್ ಆಫ್ ದ ಸ್ಪೀಕರ್ ಅಂದ್ರೆ ಸಾಮಾನ್ಯವಾಗಿ ತಮಗೆ ಗೊತ್ತಿರೋ ಹಾಗೆ ಅವರು ಲೋಕಸಭಾನ ಕೇಂದ್ರಿತವಾಗಿ ಇಟ್ಕೊಂಡು ಮಾತಾಡ್ತಾರೆ, ಆದರೆ ಇದು ಎಲ್ಲ ಶಾಸಕಾಂಗಕ್ಕೂ ಸಹ ಅನ್ವಯ ಆಗ್ತದೆ. ಆಫೀಸ್ ಆಫ್ ದ ಸ್ಪೀಕರ್ ಲೋಕಸಭಾ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಅಂಡ್ ಎಂಜಾಯ್ಸ್ ಎಕ್ಸಾಲ್ಟೆಡ್ ಸ್ಟ್ಯಾಟಸ್ ಇನ್ ಅವರ್ ಡೆಮೊಕ್ರಾಟಿಕ್ ಸೆಟಪ್. Though it is necessary for the speaker under the constitution or the rules of procedure to sever his connections with the political party to which he belongs once he is elected to the office, he while conducting the house nevertheless acts in totally impartial manner. Avaru yen heltare impartial manner age act maartakkantadu baala avashyaka ant heli munde yen heltare, impartiality is therefore an integral attribute vis-a-vis the office of the speaker. ಯಾವ ಪೇಜ್ ಅಲ್ಲಿ? ನಾನು 294 295 ಆರನೇ ಆವೃತ್ತಿ, ಆವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಪುಟ ಬದಲಾವಣೆ ಆಗ್ಬೋದು. ನೀವು ಯು ರೀಡ್ ಔಟ್ ಎಡಿಷನ್ ಬೇರೆ ಇದ್ದಂತ ಕಾಣುತ್ತೆ. ಆರನೇ ಆವೃತ್ತಿ 6:30 ಅದನ್ನೇ ಆರನೇ ಆವೃತ್ತಿ ಅಂತ ಹೇಳ್ತಾ ಇದ್ದಾನೆ. ಎಡಿಷನ್ 6 ರಿಫ್ಲೆಕ್ಷನ್ ಆನ್ ಸ್ಪೀಕರ್ ಆ ಸೆಕ್ಷನ್ಗೆ ತಮ್ಮ ಗಮನ ಎಳಿತಾ ಇದ್ದೇನೆ. ಸೊ ಇಂಪಾರ್ಶಿಯಾಲಿಟಿ ಈಸ್
therefore an integral attribute vis-a-vis the office of the speaker. ಯಾರೇ ಆಗಲಿ ಸಭಾಧ್ಯಕ್ಷರಾಗಿ ಕೆಲಸ ಮಾಡಬೇಕಾದ್ರೆ ಅವರು ಇಂಪಾರ್ಷಿಯಲ್ ಆಗಿರಬೇಕು ಅಂತಕ್ಕಂಥದ್ದು ಬಹಳ ಅತ್ಯವಶ್ಯಕ ಅಂತ ಹೇಳಿ, ಹೆನ್ಸ್ ರಿಫ್ಲೆಕ್ಷನ್ಸ್ ಆನ್ ದ ಕ್ಯಾರೆಕ್ಟರ್ ಆರ್ ಇಂಪಾರ್ಷಿಯಾಲಿಟಿ ಆಫ್ ದ ಸ್ಪೀಕರ್ ಇನ್ ಡಿಸ್ಚಾರ್ಜ್ ಆಫ್ ಹಿಸ್ ಡ್ಯೂಟೀಸ್ ಆಸ್ ದ ಸ್ಪೀಕರ್ ಆಫ್ ದ ಹೌಸ್ ಹ್ಯಾಡ್ ಬೀನ್ ಹೆಲ್ಡ್ to constitute a breach of privilege and contempt of the house. ಇನ್ನೊಮ್ಮೆ ನಾನು ಮತ್ತೆ ಓದ್ತೇನೆ. ತಮಗೆ ಗ್ರಹಿಕೆ ಆಗಿರ್ಬೋದು, ಎಲ್ಲ ಸಹ ಸದಸ್ಯರ ಗ್ರಹಿಕೆಗಾಗಿ ಮತ್ತೊಮ್ಮೆ ಓದ್ತೇನೆ, ಅವಕಾಶ ಕೊಡಬೇಕು. Reflections on the character or impartiality of the speaker in discharge of his duties as the speaker of the house had been held to constitute a breach of privilege and contempt of the house. ಇದು ಪಯನೀರ್ ಕೇಸು ತಮಗೆ ಬಹಳ ಗೊತ್ತಿರತಕ್ಕಂಥದ್ದು. ಸೊ ಇದನ್ನ ನಾನು ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ, ನನ್ನ ಸಹ ಸದಸ್ಯರ ಮಾಹಿತಿಗಾಗಿ, ನಾವೇನಾದರೂ ಸಭಾಧ್ಯಕ್ಷರ ನಡವಳಿಕೆ ಬಗ್ಗೆ, ಅವರ ಗುಣ ನಡತೆ ಬಗ್ಗೆ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಕೊಟ್ಟರೆ, ವಾಸ್ತವಕ್ಕೆ ದೂರ ಇರತಕ್ಕಂಥ ಹೇಳಿಕೆಗಳನ್ನು ಕೊಟ್ಟರೆ, ಅದು ಇಡೀ ಸದನದ ಹಕ್ಕುಚ್ಯುತಿ ಆಗುತ್ತೆ, ತಮ್ಮ ವೈಯಕ್ತಿಕ ಹಕ್ಕುಚ್ಯುತಿ ಆಗೋದಿಲ್ಲ. ಇಡೀ ಸದನ ಅಂದರೆ ಈ ಸದನದಲ್ಲಿ ನಾನು ಒಬ್ಬ ಸದಸ್ಯ ಇದ್ದೇನೆ, ಸದನದ ಹಕ್ಕುಚ್ಯುತಿ ಆದರೆ ನನ್ನ ಹಕ್ಕುಚ್ಯುತಿನೂ ಆಗುತ್ತೆ. ಸದನಕ್ಕೆ ಒಂದು ಘನತೆ ಇಲ್ಲ, ಗೌರವ ಇಲ್ಲ, ಸದನಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದ್ರೆ, ನಾವೆಲ್ಲ ಸದಸ್ಯರಾಗಿ ನಾವು ಇಲ್ಲಿ ಮಾಡೋ ಕೆಲಸ ಏನಿದೆ, ನಮ್ಮ ಘನತೆಯನ್ನ ನಾವು ಎತ್ತಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ನಿಮಿಷ ಇಂಟರ್ವ್ಯೂನ್ ಆಗ್ತೀನಿ. 47 August 1949 ಸ್ವಾತಂತ್ರ್ಯ ಬಂತು. ಆ ಮಧ್ಯರಾತ್ರಿಯಿಂದ ಆಚೆಗೆ 1950 ಜನವರಿ 26ರವರೆಗೆ ಸಂವಿಧಾನ ರಚನೆ ಮಾಡುತ್ತಿದ್ದದ್ದು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ. 26 January 1950 1952 ಫಸ್ಟ್ ಲೋಕಸಭಾ ಎಲೆಕ್ಷನ್ಸ್ ಆಗೋವರೆಗೆ ಪ್ರೊವಿಷನಲ್ ಪಾರ್ಲಿಮೆಂಟ್, 52 Lok Sabha elections aadmele we have become a sovereign democratic republic and we have become a regular democratic entity. Yantha durdava andre 1951 isviyalle HG Mudgal antakkanthavaru Bombay inda Lok Sabha ge aayke agiddantavaru, you must be familiar with it. BBA ಬಾಂಬೆ ಬುಲಿಯನ್ ಅಸೋಸಿಯೇಷನ್ ಅಂತ ಶೇರ್ ಮಾರ್ಕೆಟ್ ಇರ್ತಕ್ಕಂಥವ್ರಿಗೆ ಅವರ ಪರವಾಗಿ ಲೋಕಸಭೆಯಲ್ಲಿ ಕೆಲವು ಚಟುವಟಿಕೆಗಳನ್ನು ಮಾಡಿಸೋದಕ್ಕೆ ಅಂತ ಸ್ವಲ್ಪ ಅಕ್ರಮ ಹಣದ ಸಂಭಾವನೆ ಸ್ವೀಕರಿಸಿರ್ತಾರೆ ಅನ್ನೋ ಒಂದು ಅಲಿಗೇಷನ್ ಅವ್ರ ಮೇಲೆ ಬರುತ್ತೆ. ಮಾವಲಂಕರ್ ಅವರು ಫಸ್ಟ್ ಸ್ಪೀಕರ್ ಆಫ್ ದಿ ಲೋಕಸಭಾ ಒಂದು ವಿಚಾರಣೆಯನ್ನು ಏರ್ಪಾಟು ಮಾಡ್ತಾರೆ ಹೌಸ್ ಕಮಿಟಿ, ಅದರಲ್ಲಿ ಆತ ಆರೋಪಿ ಅಂತ ನಿಶ್ಚಯ ಆಗುತ್ತೆ. ಅಥ ಕಾಂಗ್ರೆಸ್ ಮೆಂಬರ್ ಹೆಜ್ಜೆ ಮುದ್ಗಲ್ ಅವರು, ಈ ಹೊಸ ಕಾಂಗ್ರೆಸ್ MP ಪಂಡಿತ್ ನೆಹರೂರವರು ಅವರನ್ನು ಲೋಕಸಭೆಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಒಂದು ರೆಸಲ್ಯೂಷನ್ ಮೂವ್ ಮಾಡ್ತಾರೆ. ತಮ್ಮ ಓದ್ತೇನೆ, ದಿಸ್ ಕೇಸ್ ಈಸ್ ಆಸ್ ಬ್ಯಾಡ್ ಆಸ್ ಇಟ್ ಕುಡ್ ವೆಲ್ ಬಿ. If we consider even such a case as a marginal case or as one where certain laxity might be shown, I think it will be unfortunate from the variety of points of view, more especially because this being the first case of its kind coming before the House, if the House does not express its will in such matters in clear, unambiguous and forceful terms,
then doubts may very well arise in public mind as to whether the House is very definite about such matters or not. Therefore, it has become a duty for us and an obligation to be clear, precise, definite. The facts are clear, precise, and unambiguous. The decision of the House should also be clear, precise, and unambiguous. ತಾವು ಹೌಸಿನ ವಿಚಾರ ಹೇಳ್ತಾ ಇರೋದ್ರಿಂದ ಇದು ರೆಲೆವೆಂಟ್ ಅಂತ ನಾನು ಕೋಟ್ ಮಾಡ್ತಾ ಇದ್ದೇನೆ. ನಂತರ ಏನಾಗುತ್ತೆ, ರೆಸಲ್ಯೂಷನ್ ಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುದ್ಗಲ್ ಅವರು ತಕ್ಷಣ ಹೋಗಿ ರಾಜೀನಾಮೆ ಕೊಟ್ಬಿಡ್ತಾರೆ. ಮತ್ತೊಬ್ಬ ಮೆಂಬರ್ ಹೇಳ್ತಾರೆ ಎಕ್ಸ್ಪೆಲ್ ಆಗಿರ್ತಕ್ಕ ಇದು ರಾಜೀನಾಮೆ ಕೊಟ್ಟವರಿಗೆ ಯಾರು ಸದನದ ಸದಸ್ಯರೇ ಅಲ್ವೋ ಅವ್ರ ಮೇಲೆ ನೀವು ಹೇಗೆ ಎಕ್ಸ್ಪಲ್ಷನ್ ಮಾಡ್ತೀರಿ ಅಂತ ಹೇಳಿದ್ರೆ ನೆಹರೂರವರು ಮತ್ತೆ ಅಮೆಂಡ್ ಮಾಡ್ಕೊಂಡು ಹೇಳ್ತಾರೆ ಅಂಡ್ ರಿಸಾಲ್ವ್ಸ್ ದಿ ಕ್ವೆಶ್ಚನ್ ಪೋಸ್ಟ್ ವಾಸ್ ವೆದರ್ ದಿ ಹೌಸ್ ಕುಡ್ ಎಕ್ಸ್ಪೆಲ್ ಎ ಪರ್ಸನ್ ವಾಸ್ ನೋ ಲಾಂಗರ್ ಎ ಮೆಂಬರ್ ಆಫ್ ದಿ ಹೌಸ್ ದೆನ್ ದಿ ಪ್ರೈಮ್ ಮಿನಿಸ್ಟರ್ ಮೂವ್ಡ್ ಅನ್ ಅಮೆಂಡ್ಮೆಂಟ್ ದಟ್ ದಿ ವರ್ಡ್ಸ್ ಅಂಡ್ ರಿಸಾಲ್ವ್ಸ್ ದಟ್ ಶ್ರೀ ಮುದ್ಗಲ್ ಬಿ ಎಕ್ಸ್ಪೆಲ್ ಫ್ರಮ್ ದಿ ಹೌಸ್ ಶುಡ್ ಬಿ ರೀಪ್ಲೇಸ್ಡ್ ಬೈ ಅಂಡ್ ರಿಸಾಲ್ವ್ಸ್ ದಟ್ ಶ್ರೀ ಮುದ್ಗಲ್ ಡಿಸರ್ವ್ ಎಕ್ಸ್ಪೆಲ್ಷನ್ ಫ್ರಮ್ ದಿ ಹೌಸ್ and further that the terms of the resignation letter he gave to the deputy speaker at the conclusion of his statement constitute a contempt of this house which only aggravates his offense tanana uchchatane martta iddare anno munsuchana inda rajiname kottakanta prayatna innu dodda aparadha antakanta matanna pandit nehru avaru lok sabhayalli heltare andre now provisional parliament agiddagle sadanada gauravanna kaapadkoltakanta vicharavanna heltare ನಾನು ಧ್ವನಿ ಸುರುಳಿಕೆಯಲ್ಲಿ ಯಾರದು ಅಂತ ಈ ಕ್ಷಣಕ್ಕೂ ನನಗೆ ಗೊತ್ತಿಲ್ಲದೆ ಹೋದರೂ ಕೂಡ ಸಂಭಾಷಣೆಯ ತಾತ್ಪರ್ಯವನ್ನು ಆಧರಿಸಿ ಹೇಳೋದಾದ್ರೆ ಆ ಎದುರುಗಡೆ ಮಾತನಾಡ್ತಕ್ಕಂಥವ್ರು ಇವ್ರಿಗೆ ಕೇಳ್ತಾರೆ ನಮಗೆ ಡಿಸ್ಕ್ವಾಲಿಫಿಕೇಶನ್ ಅದು ಇದು ಅಂತಂದ್ರೆ ನಾವೆಲ್ಲ ಇಲ್ವಾ ನಮ್ಮನ್ನು ತೆಗೆದಾಕಿರ್ಲಿಲ್ವಾ 12 ಜನ ಅನ್ನ ನಾವು ಕೋರ್ಟ್ಗೆ ಹೋಗಿ ಯಾಕೆ ನೀವು ಹಂಗೆ ಮಾಡಿದ್ರಿ ಅಂತ ಕೇಳಿದ್ರೆ ನಮ್ಮನ್ನು ಮಂತ್ರಿಗಿರಿಯಿಂದ ತೆಗೆದ್ರು ನಾವು ಅದಕ್ಕೇನು ಕೇರ್ ಮಾಡಲಿಲ್ಲ ನಾವು ಹೋಗಿ ಜಯಿಸ್ಕೊಂಡು ಬಂದ್ವಿ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬಂದ್ವಿ ಅಂತ ಹೇಳ್ತಾರೆ. ಆದ್ರಿಂದ ನಾನು ಸಮರಲ್ಲಿ ಒಂದು ಕನ್ಕ್ಲೂಷನ್ ಏನು ಒಂದು ಇನ್ಫರೆನ್ಸ್ಗೆ ನಾಟ್ ಕನ್ಕ್ಲೂಷನ್ ಬರಬಹುದು ಅಂತಂದ್ರೆ ಬಹುಶಃ ಆ ಸನ್ನಿವೇಶದಲ್ಲಿ ಆ ಸಮಯದಲ್ಲಿ ಯಾರು ಈ ಚಟುವಟಿಕೆಗಳಲ್ಲಿ ತೊಡಗಿದ್ರೋ ಅವ್ರ ಪೈಕಿ ಒಬ್ರು ಇರಬಹುದು ಅಂತ ಹೇಳಬಹುದು ಹೊರತು 12 ಜನ ಇರೋದ್ರಿಂದ ಯಾರು ಇವರು ಅಂತ ಹೇಳಕ್ಕೆ ನನಗೆ ಆಗ್ತಾ ಇಲ್ಲ. ದೇರ್ಫೋರ್ ಟು ಅಗ್ರಿ ವಿತ್ ಯು ಅಂಡ್ ಥ್ಯಾಂಕ್ಫುಲ್ ಟು ಯು ಯು ರೈಸ್ ದಿಸ್ ಐ ವಾಸ್ ಅಪ್ರಿಹೆನ್ಸಿವ್ ನಿಮ್ಮನ್ನ ಮಾತಾಡಕ್ಕೆ ಅವಕಾಶ ಕೊಡಬೇಕು ಬಟ್ ಯು ಸೆಡ್ ಐ ಆಮ್ ರೈಸಿಂಗ್ ಇಟ್ ಆಸ್ ಎ ಮೆಂಬರ್ ಆಫ್ ದಿ ಹೌಸ್ ಅಂತ. ಸೊ ಅದರಿಂದ ಬೇಸಿಕಲಿ ಇಟ್ ಇನ್ವಾಲ್ವ್ಸ್ ದಿ ಪಾರ್ಟಿಸಿಪೇಷನ್ ಆಫ್ ಎ ಮೆಂಬರ್. ಇಟ್ಸ್ ಓನ್ಲಿ ಮೈ ಅಪ್ರಿಹೆನ್ಷನ್, ಐ ಮೇ ಪ್ರೂವ್ಡ್ ರಾಂಗ್ ಬೈ ದಿ ಎನ್ಕ್ವೈರಿ ಟು ಅಂಡ್ ದಿ ಪರ್ಸನ್ ಇನ್ವಾಲ್ವ್ಡ್ ಅಸ್ಪರ್ಷನ್ಸ್ ಆರ್ ಕ್ಯಾಸ್ಟ್ ಆನ್ ಮೀ. ಇಟ್ ಮೇ ನಾಟ್ ಬಿ ಇನ್ಅಪ್ರೋಪ್ರಿಯೇಟ್ ಟು ಟೆಲ್ ದಿಸ್ ಹೌಸ್. ಐ ಆಮ್ ಸ್ಲೈಟ್ಲಿ ವರಿಡ್. ನನ್ನ ತಾಯಿಗೆ ಅಕ್ಷರ ಜ್ಞಾನ ಇರಲಿಲ್ಲ. ನಾನು 8ನೇ ಅವನು ಕಾರ್ಜೋಲ್ರಿ ಕಡೆ ಮಗ. ನನ್ನ ತಾಯಿ ನನಗೊಂದು ಮಾತು ಹೇಳೋ, ಯಾರಾದರೂ ನಮ್ಗಿಂತ ಉಳ್ಳವ್ರ ಮನೆ ಬಾಗಿಲಿಗೆ ನಾವು ಹೋದ್ರೆ ಅವ್ರ ಮನೆಯಿಂದ ಹೊರಗೆ ಬರುವಾಗ ಅವ್ರ ಹೊಸ್ತಲಲ್ಲಿ ನಾವು ನಿಲ್ಲಬೇಕು. ನಿಂತು ನಮ್ಮ ಅಂಗಾಲ ಏನಿರುತ್ತೆ ಬರೀ ಅಂಗಾಲನ್ನು ಅವ್ರ ಹೊಸ್ತಲಿಗೆ ಹಾಕಿ ಸ್ಕ್ರಬ್ ಮಾಡಿ ಆ ಮನೆಯ ಉಳ್ಳವರ ಮನೆಯ ಧೂಳು ನಮ್ಮ ಕಾಲಿಗೆ ಏನಾದರೂ ಮೆತ್ಕೊಂಡಿದ್ರೆ ಅಂಗಳದಲ್ಲೇ ಬಿಟ್ಟು ನನ್ನ ಕಾಲು ಶುದ್ಧಿಯಾಗಿಟ್ಕೊಂಡು ಹೊರಗೆ ಬರಬೇಕು, ಹಂಗೆ ಬದುಕಬೇಕು ಅಂತ ನನ್ನ ತಾಯಿ ನನಗೆ. ಇಟ್ಸ್ 28 ಇಯರ್ಸ್ ಐ ಹ್ಯಾವ್ ಲಾಸ್ಟ್ ಮೈ ಬಿಗ್ಗೆಸ್ಟ್ ಪೊಲಿಟಿಕಲ್ ಟೀಚರ್, ಮೈ ಬಿಗ್ಗೆಸ್ಟ್ ಮಾರಲ್ ಟೀಚರ್, ಮೈ ಬಿಗ್ಗೆಸ್ಟ್ ಫಿಲಾಸಫರ್ ಐ ಹ್ಯಾವ್ ಕಮ್ ಅಕ್ರಾಸ್ ಇನ್ ಲೈಫ್. ನನ್ನ ಸ್ಥಿತಿ ಇಲ್ಲಿ ಬಂದು ತಲುಪಿದೆ. ಯು ಕ್ಯಾನ್ ಪ್ರೊಸೀಡ್. ಐ ಆಮ್ ಸಾರಿ ಐ ಇಂಟ್ರಪ್ಟ್. ಮಾನ್ಯ ಸಭಾಧ್ಯಕ್ಷರೇ, ಇದನ್ನೆಲ್ಲ ಉಲ್ಲೇಖ ಮಾಡಿ ತಮ್ಮ ಮನಸ್ಸಿಗೆ ಇನ್ನಷ್ಟು ಗಾಸಿ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದಾಗ್ಯೂ ಸಹ ಕೆಲವು ವಿಚಾರ ನಾನಿವತ್ತು ಮಾತಾಡಲಿಕ್ಕೆ ಕೊಟ್ಟಿರೋದು ತಮಗೆ ಇನ್ನಷ್ಟು ಗಾಸಿಯನ್ನು ಉಂಟು ಮಾಡ್ಬೋದು. ನನಗೆ ಆರಂಭದಲ್ಲೇ ತಮ್ಮ ಕ್ಷಮೆ ಕೇಳ್ತಾ, ಆದರೆ ಇದು ಚರ್ಚೆ ಆಗಬೇಕಾದಂಥ ಅವಶ್ಯಕತೆ ಇದೆ. ತಮಗೆ ಎಷ್ಟೇ ಮುಜುಗರ ಆದರೂ ತಾವು ಸ್ವಲ್ಪ ತಾಳ್ಮೆಯಿಂದ ಸಹಕರಿಸಬೇಕು. ನಾನು ತಮ್ಮಲ್ಲಿ ಕ್ಷಮೆನೂ ಕೋರ್ತಾ ಹೇಳ್ತೇನೆ, ಯಾಕಂದರೆ ಕೆಲವು ಸಂಭಾಷಣೆಯನ್ನು ನಾನು ಹೇಳಬೇಕಾಗುತ್ತೆ. ಈಗ ಆ ಸಂಭಾಷಣೆಯಲ್ಲಿ ಮತ್ತೆ ನಿಮ್ಮ ಹೆಸರು ಬರ್ತಾ ಇದೆ.
ಇದು ಆನರಬಲ್ ಮೆಂಬರ್ ಮಧುಸ್ವಾಮಿ ರೇಸ್ ಹಿಸ್ ಹ್ಯಾಂಡ್ ಐ ಥಿಂಕ್ ಇಟ್ಸ್ ಫೇರ್ ಅಂಡ್ ಅಪ್ರೋಪ್ರಿಯೇಟ್ ದಟ್